ವಾಟರ್ ಕೆಳಗಡೆ ಮುಲ ಮುಲ ಅಂತ ಇದೆ, ನಿಮ್ಗೆ ಫ್ರಿಜ್ ವಾಟರ್ ಅಂತೆ. ಎಲ್ಲೆಲ್ಲೋ ನೀರ್ ಹೋಗ್ತಾ ಇತ್ತು ಅಲ್ಲಿ, ಇಲ್ಲಿಂದ ನೀರ್ ಬರ್ತಾ ಇದೆ ನೋಡಿ ಎಷ್ಟು ಸೈಡ್ ಇದೆ ಅಂತ. ಏನೇನು ಹೆಸರು? ಮುತ್ತು. ಯಾರು ಕೊಡ್ತೀಯಾ? ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋದ ಜೊತೆ. ನೀವು ನಾರ್ಮಲ್ ಆಗಿ ದುರ್ಗ ಆ ಕಡೆ ಈ ಕಡೆ ಟ್ರೆಕ್ ಮಾಡಬೇಕಾದ್ರೆ ಬರೀ ಬಂಡೆ ಕಲ್ಲು ಪಾಡು ಅಂಥವಿಂಥವೇ ನೋಡಿರ್ತೀರ, ಫುಲ್ ಕಾಡೇ ಇರ್ತವೆ ಎಲ್ಲ ಕಡೆಯೂ, ವಾಟರ್ಫಾಲ್ಸ್ ಎಲ್ಲ ಕಮ್ಮಿ ಅಂದ್ಕೊಂಡಿರ್ತೀರ. ಬಟ್ ಇಲ್ಲ, ಒಂದು ವಾಟರ್ಫಾಲ್ಸ್ ಇದೆ, ಸಖತ್ತಾಗಿದೆ. ಈಗ ನೀರು ಸ್ವಲ್ಪ ಕಮ್ಮಿ ಇದೆ ಬಟ್ ಸಖತ್ತಾಗಿದೆ, ಒಂಥರ ಫುಲ್ ಹಿಡನ್ ಆಗಿದೆ, ತುಂಬಾ ಕ್ರೇಜಿ ಆಗಿದೆ. ಬನ್ನಿ ಯಾವುದು ಅಂತ ತೋರಿಸ್ತೀನಿ. ಸೊ ನೋಡೋದಲ್ಲ ಹಿಮತ್ಗಿರಿ ಅಂತ. ಸೊ ವಾಟರ್ಫಾಲ್ಸ್ಗೆ ಈ ಕಡೆಯಿಂದ ಹೋಗಬೇಕು ನೀವು. ಹಿಂಗೆ ಸ್ಟ್ರೈಟ್ ಹೋದರೆ ಜೋಗಿಮಟ್ಟಿಗೆ ಹೋಗ್ತೀರ, ಒಂದು ರೈಟ್ ತೊಗೊಂಡ್ರೆ ಹೋಗ್ತೀರ ವಾಟರ್ಫಾಲ್ಸ್ಗೆ. ರೂಟ್ ಮಾತ್ರ ತುಂಬಾ ನೋಡಿ ತೋರಿಸ್ತೀನಿ ಹಿಂಗಿದೆ ಅಂತ. ಸೊ ಈ ಥರ ದೊಡ್ಡ ಸಿಗುತ್ತೆ, ಒಂದು ಹಾಫ್ ಕಿಲೋಮೀಟ್ರ್ ಗಾಡೀಲಿ ಹೋಗ್ಬೋದು, ಆಮೇಲೆ ಫುಲ್ ಟ್ರೆಕ್ ಮಾಡಬೇಕು. ಇಲ್ಲಿ ನಮ್ಮ ಜೊತೆ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ಎಲ್ಲ ಹಾಯ್ ಅನ್ನಿ. ಸೊ ಹೊರಡೋಣ ಈಗ, ಬನ್ನಿ ತೋರಿಸ್ತೀನಿ ರೂಟ್ ನೋಡಿ. ಸಕ್ಕದಾಗಿದೆ, ಹಿಮತ್ಗಿರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇದು ಫುಲ್ ಎರಡು ದಿನ ಫುಲ್ ತಿರುಗಿರೋದ್ರಿಂದ ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ಟು ಫ್ರೆಶ್ ಅಪ್. ಇಟ್ಸ್ ರೈಟ್, ಸೊ ರಿಫ್ರೆಶ್ಮೆಂಟ್ ಕೂಡ ಆಗುತ್ತೆ. ಸೊ ಎಕ್ಸೈಟೆಡ್, ಫಸ್ಟ್ ಟೈಮ್ ನೋಡಿದ್ದು. ತ ವೀಡಿಯೋಸ್ ಎಲ್ಲ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ, ತುಂಬ ಪ್ಯೂರ್ ಆಗಿದೆ, ಏನೋ ಬಸವಣ್ಣ ಬಾಯಿಂದ ನೀರು ಬರ್ತಾ ಇರುತ್ತೆ ಅದು ಇದು ಅಂತೆಲ್ಲ ತುಂಬ ಹೇಳಿದ್ರು. ಸೊ ಯಾ, ವಿ ಆರ್ ಆನ್ ದ ವೇ. ನೋಡಿ ಹಿಂಗೆ ಟ್ರೆಕ್ ಮಾಡ್ಕೊಂಡು ಹೋಗಬೇಕು ಬೈಕ್, ಒಂದು 100 ಮೀಟರ್ಸ್ 200 ಮೀಟರ್ಸ್ ಅಷ್ಟೇ, ಆಮೇಲೆ ನೀಟಾಗಿ ಗಾಡಿ ಪಾರ್ಕ್ ಮಾಡಿ ಈ ಥರ ನಡ್ಕೊಂಡು ಹೋಗ್ತಾ ಇರಬೇಕು. ಸೊ ಸದ್ಯಕ್ಕೆ ರೂಟ್ ಚೇಂಜ್ ಮಾಡಿದ್ದಾರೆ, ನಮಗೆ ಗೊತ್ತಾಗಿಲ್ಲ ಯಾವ ರೂಟು ಅಂತ. ಬಂದಿದ್ದೀವಿ ಇಲ್ಲಿಗೆ ಫಾಲ್ಸ್ಗೆ. ನಾನು ಸ್ವಲ್ಪ ಏನೋ ಇದೆ, ನನಗೆ ಸೀರಿಯಸ್ ಆಗಿ ಆಗ್ತಾಯಿಲ್ಲ, ಹೋಗೋದು ಕಾಲು ಮಸಲ್ ಕ್ರ್ಯಾಂಪ್ ಆಗೋಗಿದೆ. ಹೇಳಿದ್ನಲ್ಲ ಪ್ರೀವಿಯಸ್ 2-3 ವೀಡಿಯೋಗಳಲ್ಲೂ, ಹೆವಿ ಅಂದರೆ ಹೆವಿ ಪೇನು. ಬಟ್ ಬಂದಿದ್ದೀವಿ, ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ನಡಿಯೋಕ್ಕೆ ಆಗ್ತಾಯಿಲ್ಲ, ನಿನ್ನೆ ಹತ್ತಿ ಇಳಿಯೋದಕ್ಕೆ ಆಗ್ತಾಯಿರಲಿಲ್ಲ, ಬಟ್ ಇವತ್ತು ನಡಿಯೋಕ್ಕೆ ಆಗ್ತಾಯಿಲ್ಲ. ಸೌಂಡ್ ಬರ್ತಾ ಇದೆ ಕ್ಲೀನ್ ಅಂತ, ಲೈಟಾಗಿ ನೀರು ಹರಿತಾ ಇದೆ. ಸೊ ಒಂದು ಸ್ವಲ್ಪ ಲೈಟಾಗಿ ವಾಟರ್ ಇದ್ದೇ ಇರುತ್ತೆ, ನೀವು ಯಾವಾಗ ಬಂದು ನೀರು ಇದ್ದೇ ಇರುತ್ತಂತೆ. ಸೊ ಸೂಪರ್. ಬರೀ ನಮ್ಮ ಥರ ಅಲ್ಲ, ಫುಲ್ಲು ಫ್ಯಾಮಿಲಿನೇ ಬರ್ತಾರೆ, ಚಿಕ್ಕ ಚಿಕ್ಕ ಹುಡುಗರು ಬರ್ತಾರೆ, ಎಲ್ಲರೂ ಬರ್ತಾರೆ. ಅಪ್ಪಿ ಒಂದು ಹಾಯ್ ಹೇಳು. ಏನೇನು ಹೆಸರು? ಮುತ್ತು. ಯಾರು ಕೊಡ್ತೀಯ? ಇಲ್ಲೊಂದಿಬ್ರು ಇದ್ದಾರೆ, ಹಾಯ್ ಹೇಳಿ. ಆಮೇಲೆ ಸೊಪ್ಪು ಸದೆ ಅದೆಲ್ಲ ಬಿದ್ದಿದೆ ಅಲ್ಲ, ಸ್ವಲ್ಪ ಜಾಸ್ತಿ ಇದಿದೆ. ಸೊ ಮುಂದೆ ಹೋಗಿ, ಫ್ರಂಟ್ ಹೋಗಿ, ಭಾಳ ಚಂದ ಇದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಡೀ ಬ್ರೋ ಹುಷಾರಾಗಿಡಿ, ಜಾರ್ಕೋ ಬೀಳಬಾರ್ದು. ಚೆನ್ನಾಗಿದೆ ನೀರು, ತಿಳಿಯಾಗಿದೆ, ಇಳಿಬೋದಾ? ಬನ್ನಿ ನೀವು, ಯಾಕೆ ಬನ್ನಿ ಬ್ರೋ. ಏನ್ ನೀರಲ್ಲೇ ಇಳಿ, ಸ್ನಾನ ಮಾಡ್ತೀವಿ ನೋಡ್ರಿ. ಇಳಿ ಇಳಿರಿ ನೀವು. ಬೈ ಬರ್ರಿ, ನೀವು ಒಂದ್ ಸ್ವಲ್ಪ ಸಣ್ಣ ಇದೆ, ಎತ್ಕೊಂಡು ಹೋಗ್ಬಿಡ್ತಿದೆ. ಏನ್ ಮಾಡೋಣ, ನೀವು ಸ್ವಲ್ಪ ಸಣ್ಣ ಇಲ್ಲ, ಬನ್ನಿ. ಸ್ನಾನ ಮಾಡಿದ್ವಾ? ಇಲ್ಲ, ಹೋಗ್ಬಿಟ್ಟು ಕುತ್ಕೊಳಕಾಗಿಲ್ಲ ಅಂತ ಬಂದಿದ್ದೆ. ವಾವ್. ಅಲ್ಲಿ ಹೋದ್ರೆ ಶಿವಲಿಂಗ ಇದೆ, ಇಲ್ಲಿ ಬಂದು ನಂದಿ ಇದೆ. ಸೊ ನಂದಿ ಬಂದು ನಮ್ಮ ಹೈಟ್ಗೆ ಇದೆ, ಸಖತ್ ಇದೆ ನೋಡ್ರಿ. ಇವಾಗ ನೀರಲ್ಲಿ ಇಳಿದು ಹೋಗ್ಬೇಕು, ಸಖತ್ ಅಣಗಿದೆ ಬ್ರೋ, ಕೋಲ್ಡ್ ಇದೆ ಬ್ರೋ, ಕಲ್ಗಳಿದೆ. ಆಯ್ತು, ಕಾಲೆಲ್ಲ ಒದ್ದೆ ಆಯ್ತು. ಓ ಹೌದು.
ಏ ಸೀರಿಯಸ್ಲಿ ಬೇಡ, ನನ್ನ ಇದ್ರ ಮೇಲೆ ಆದ್ಬಿಡುತ್ತೆ. ದುರ್ಗಕ್ಕೆ ಫಸ್ಟ್ ಟೈಮ್ ಬಂದಾಗ ನೀರಲ್ಲಿ ಇಳಿತಾ ಇದೀನಿ, ಬೆಳೆ ನೆನ್ನೆ ಮೊನ್ನೆಯಿಂದ ಎಲ್ಲೂ ಇಳಿದಿಲ್ಲ. ಫ್ರಿಜ್ ವಾಟರ್ ಕೆಳಗಡೆ ಮುಲ ಮುಲ ಅಂತ ಇದೆ, ನಿಮ್ಗೆ ಫ್ರಿಜ್ ವಾಟರ್ ಅಂತೆ. ಎಲ್ಲೆಲ್ಲೋ ನೀರ್ ಹೋಗ್ತಾ ಇತ್ತಲ್ಲಿ. ಸೊ ಈ ವ್ಲಾಗ್ ಒಂದ್ ಸ್ವಲ್ಪ 18+ ಆಗಿರುತ್ತೆ, ಹುಡುಗರೆಲ್ಲ ಚಡ್ಡಿ ಮೇಲೆ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಹೆಂಗಿದೆ ಅಂತ ಪ್ಲೇಸ್, ಮಾತ್ರ ಸಕಾಲಾಗಿದೆ. ಇಲ್ಲಿಂದ ನೀರ್ ಬರ್ತಾ ಇದೆ. ಇದು ನೋಡಿ ಎಷ್ಟ್ ಹೈಟ್ ಇದೆ ಅಂತ, ಕ್ರೇಜಿ ಆಗಿದೆ. ಎಷ್ಟೊಂದ್ ಜನಕ್ಕೆ ದುರ್ಗದಲ್ಲಿ ಜಾಗ ಗೊತ್ತಿಲ್ಲ, ಆಮೇಲೆ ಆಚೆ ಬರೋರ್ಗೂ ಅಷ್ಟೇ, ಎಷ್ಟೊಂದ್ ನಮಗೆ ಗೊತ್ತಿರಲ್ಲ. ಬನ್ನಿ ನೋಡಿ, ಚೆನ್ನಾಗಿದೆ, ಸಕಾಲಾಗಿದೆ ವಾಟರ್ಫಾಲ್ಸ್. ನನಗೆ ತುಂಬ ಇಷ್ಟ ಆಯ್ತು. ನೀರು ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಅಲ್ಲಿ ನೋಡಿ ನೀವು, ನಂದಿ ಬಾಯಿಂದ ನೀರ್ ಬರ್ತಾ ಇದೆ. ಅಲ್ಲಿ ಮೇಲ್ಗಡೆ ಇನ್ನೊಂದ್ ನಂದಿ ಇದೆ, ಶಿವಲಿಂಗ ಇದೆ. ಅಲ್ಲಿ ಹೋಗಕ್ ಆಗಲ್ಲ, ಯಾಕಂದ್ರೆ ಫುಲ್ ಜಾರ್ತಾ ಇದೆ, ಹೆವಿ ಜಾರ್ತಾ ಇದೆ ಬ್ರೋ. ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಲೈಕ್ 360 ಫುಟೇಜ್ ಎಲ್ಲ ನೋಡೋದಲ್ಲ, ಹೆಂಗಿತ್ತು ಏನು ಕತೆ ಒಂದು ಸ್ವಲ್ಪ ಕಮೆಂಟಲ್ಲಿ ಹಂಗೆ ಹೇಳಿ. ವಾಯ್ಸ್ಗೆಲ್ಲ ಕೇಳೋಣ ಹೆಂಗೆ ಅನ್ನಿಸ್ತು ಅಂತ. ಬ್ರೋ ಸಖತ್ತಾಗಿದೆ ಬ್ರೋ, ಥಂಡಿ ಇದೆ, ಕೂಲಿದೆ, ಸೆಕ್ಸಿಯಾಗಿದೆ, ಪ್ಲೇಸ್ ಮಾತ್ರ ಸೂಪರ್. ನೋಮ ನೋ ಕಮೆಂಟ್ ಸಿ ಚೆಲ್ಲು ಬೇರ್ ಕುಡ್ದಂಗೆ ಆಯ್ತು. ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸಲಿ ಬನ್ನಿ ಬ್ರೋ ದುರ್ಗಕ್ಕೆ, ಇನ್ನೊಂದ್ಸಲಿ ಬಂದಾಗ ಡೀಟೇಲ್ಡಾಗಿ ಎಲ್ಲ ನೋಡ್ಕೊಂಡು ಬರೋಣ. ಇನ್ನೊಂದ್ಸಲಿ ಅವ್ರು ಬರ್ಲೇ ಇಲ್ಲ ನಮ್ ಜೊತೆ. ಅದು ಪ್ಲೇಸ್ ಮಾತ್ರ ಸಕ್ಕದಾಗಿತ್ತು. ಇಲ್ಲಿ ನೆಕ್ಸ್ಟ್ ಏನು ತೋರ್ಸೋ ತರ ಏನಿಲ್ಲ, ವಾಪಸ್ ಹಂಗೆ ನೀಟಾಗಿ ಹೋಗ್ಬಿಡ್ತೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಲೈಕ್ ಮಾಡ್ರಿ ಅಂತ ಹೇಳ್ರಪ್ಪ, ಇನ್ನೊಂದ್ ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್. ಸೊ ಬಾಯ್ಸ್, ದುರ್ಗದ ಬಗ್ಗೆ ಏನ್ ಹೇಳ್ತೀರಾ? ಸ್ವರ್ಗ ನಮ್ಮ ದುರ್ಗ.